ಪ್ರಸಕ್ತ ವರ್ಷದಿಂದ ಎಂಬಿಎ ಕೋರ್ಸ್ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2021-22 ಸಾಲಿನಿಂದ 60 ಇಂಟೆಕ್ನೊಂದಿಗೆ 2 ವರ್ಷಗಳ ಎಂಬಿಎ ಕೋರ್ಸ್ ಆರಂಭಿಸಿದ್ದೇವೆ ಎಂದು ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪೂರೆ ಹೇಳಿದರು. ಪಟ್ಟಣದ ಕೆಎಲ್ಇ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಸಭಾಗೃಹದಲ್ಲಿ ಬುಧವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಎಂಬಿಎ ಕೋರ್ಸ್ ವಿಟಿಯುನೊಂದಿಗೆ ಸಂಲಗ್ನತೆ ಹೊಂದಿದೆ. ಕೆಎಲ್ಇ ಸಂಸ್ಥೆ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಕ್ರಾಂತಿಯನ್ನೇ ಮಾಡಿದೆ. ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಗಡಿಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ತಾಂತ್ರಿಕ ಶಿಕ್ಷಣ ನೀಡುವ ಕನಸು ಹೊಂದಿದ್ದರು. ಅವರು ಕಂಡಿರುವ ಕನಸು ನನಸು ಮಾಡಲು ಚಿಕ್ಕೋಡಿ ಪಟ್ಟಣದಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು 2008 ಸ್ಥಾಪಿಸಲಾಯಿತು. ಇಂದು ಮಹಾವಿದ್ಯಾಲಯವು 13 ವಸಂತಗಳನ್ನು ಪೂರೈಸಿ 14ಕ್ಕೆ ಕಾಲಿರಿಸಿದೆ ಎಂದರು. ಮಹಾವಿದ್ಯಾಲಯದಲ್ಲಿ ಬಿಇ ಸಿವಿಲ್, ಮೆಕ್ಯಾನಿಕಲ್ ಇಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೇರಿ ಒಟ್ಟು 4 ವಿಭಾಗಗಳಿವೆ. ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಿಷ್ಯವೇತನ ಘಟಕ, ನೇಮಕಾತಿ ಘಟಕದ ವತಿಯಿಂದ ಒಳ್ಳೆಯ ಪ್ಲೇಸ್ಮೆಂಟ್, ಡೊಮೆಸ್ಟಿಕ್ ಇಂಡಸ್ಟ್ರಿಯಲ್ ವಿಸಿಟ್ಸ್, ಉಚಿತ ಬಸ್ ವ್ಯವಸ್ಥೆ, ಕೆಎಲ್ಇ ವೈದ್ಯಶ್ರೀ ಆರೋಗ್ಯ ಸೇವೆಯೂ ಲಭ್ಯವಿದೆ. ಮಹಾವಿದ್ಯಾಲಯವು 2021 ಅಟಲ್ ರ್ಯಾಂಕಿಂಗ್ನಲ್ಲಿ 59ನೇ ಸ್ಥಾನ ಪಡೆದುಕೊಂಡಿದೆ ಎಂದು ಮಾಹಿತಿ ನೀಡಿದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 20ನೇ ಸಂಸ್ಥಾಪನಾ ದಿನಾಚರಣೆಯಂದು ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿಗೆ ಉತ್ತರ ಕರ್ನಾಟಕ ಗ್ರಾಮೀಣ ಭಾಗದ ಮಾದರಿ ಇಂಜಿನಿಯರಿಂಗ್ ಕಾಲೇಜು ಪ್ರಶಸ್ತಿ ನೀಡಲಾಯಿತು. ಸಿವಿಲ್ ವಿಭಾಗದ ವಿದ್ಯಾರ್ಥಿ ಸಂಜು ಭಾಸ್ಕರ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಎಸ್ಎಂ ಪಂಚಗಟ್ಟಿ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. 2012 ಬ್ಯಾಚ್ನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 10 ವರ್ಷಗಳಾಗಿವೆ. ದಶಕದ ಸಮಾವೇಶವನ್ನು 2022 ಮಾರ್ಚ್ನಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದರು. ಪ್ರಾಜೆಕ್ಟ್ಗಳಿಗೆ ಮನ್ನಣೆ. ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಪ್ರಾಜೆಕ್ಟ್ಗಳು KSCST ಪ್ರಾಯೋಜಕತ್ವಕ್ಕೆ ಆಯ್ಕೆಯಾಗಿರುವುದು ಕಾಲೇಜಿಗೆ ಹೆಮ್ಮೆಯ ವಿಷಯ. 19 ಪ್ರಾಜೆಕ್ಟ್ಗಳು ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಪ್ರಾಯೋಜಕತ್ವಕ್ಕೆ ಆಯ್ಕೆಯಾಗಿವೆ. ಅವುಗಳಿಗೆ 1.6 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ. ಇಲೆಕ್ಟ್ರಾನಿಕ್ಸ್ ವಿಭಾಗದ 1 ಪ್ರಾಜೆಕ್ಟ್ 2020-21 ಸಾಲಿನ ಬೆಸ್ಟ್ ಪ್ರಾಜೆಕ್ಟ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದುಕೊಂಡಿದೆ. ಮಹಾವಿದ್ಯಾಲಯವು ಸತತ 5 ವರ್ಷಗಳಿಂದ ಪ್ರಶಸ್ತಿ ಪಡೆದುಕೊಳ್ಳುತ್ತಿದೆ. ಕಾಲೇಜಿನ 8 ಪ್ರಾಜೆಕ್ಟ್ಗಳಿಗೆ ವಿಟಿಯು ಹಣಕಾಸಿನ ನೆರವು ನೀಡಲಿದೆ. 2 ಪ್ರಾಜೆಕ್ಟ್ ರಾಷ್ಟ್ರಮಟ್ಟದ FAER ಮೇಕ್ಫೆ ಪ್ರಾಯೋಜಕತ್ವಕ್ಕೆ ಆಯ್ಕೆಯಾಗಿವೆ ಎಂದರು. ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೇಲ್. ವಿದ್ಯಾರ್ಥಿಗಳಿಗೆ ಸಂವಹನ ಮತ್ತು ಸಂದರ್ಶನ ಕಲೆ ಕರಗತಗೊಳಿಸಲು ಲ್ಯಾಂಗ್ವೇಜ್ ಲ್ಯಾಬ್ ಹಾಗೂ ಆಕ್ಟಿವಿಟಿ ರೂಮ್ ಸ್ಥಾಪಿಸಲಾಗಿದೆ. ಬೆಂಗಳೂರಿನ ಫೋಕಸ್ ಅಕಾಡೆಮಿ, ಆಲಿವ್ ಬೋರ್ಡ್ ತರಬೇತಿ ಸಂಸ್ಥೆಗಳು ಹಾಗೂ ಹಲವು ತಜ್ಞರು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡುತ್ತಿದ್ದಾರೆ. 2020-21 ಸಾಲಿನಲ್ಲಿ ಇನ್ಫೋಸಿಸ್, NTT ಡೇಟಾ, ಕ್ರಿಯೇಟರ್ ಟೆಕ್ನಾಲಜಿ, ವಿಪ್ರೋ, ಎಕ್ಸ್ಟ್ರಾ ಮಾರ್ಕ್ಸ್, TCS, ಗ್ಲೋಬಲ್ ಎಡ್ಜ್, ಕ್ಯೂ ಸ್ಪೈಡರ್ ಇನ್ನಿತರ ಕಂಪನಿ ಸೇರಿ ಒಟ್ಟು 202 ಅಂತಿಮ ವರ್ಷದ ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಿಗೆ ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾಗಿದ್ದಾರೆ. ಈ ವಿದ್ಯಾರ್ಥಿಗಳು ವಾರ್ಷಿಕ 3.5 ಲಕ್ಷದಿಂದ 10 ಲಕ್ಷ ರೂಪಾಯಿ ಸಂಬಳ ಪಡೆಯುತ್ತಿದ್ದಾರೆ. ಜೊತೆಗೆ ಇಲ್ಲಿನ ವಿದ್ಯಾರ್ಥಿಗಳು ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜರ್ಮನಿ, ಸ್ವೀಡನ್ ಮುಂತಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಜೊತೆಗೆ ಉನ್ನತ ವ್ಯಾಸಂಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ರಾಂಪುರೆ ತಿಳಿಸಿದರು. ಸಂಶೋಧನೆಗೆ ಪ್ರಾಧಾನ್ಯತೆ. ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ 8 ಪ್ರಾಧ್ಯಾಪಕರು PhD ಪಡೆದುಕೊಂಡಿದ್ದು 30ಕ್ಕೂ ಹೆಚ್ಚು ಪ್ರಾಧ್ಯಾಪಕರು ಸಂಶೋಧನೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಜುಲೈ 2021 ಇಲೆಕ್ಟ್ರಾನಿಕ್ಸ್ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗನ್ನಾಥ್ ಜಾಧವ್ ಮಲೇಷ್ಯಾದ ಲಿಂಕನ್ ಯೂನಿವರ್ಸಿಟಿ ಕಾಲೇಜ್ನಿಂದ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಪಡೆದುಕೊಂಡಿದ್ದಾರೆ ಎಂದು ರಾಂಪುರೆ ತಿಳಿಸಿದರು. ಈ ಇದರದ್ದು ಇನ್ನೊಂದು ಇವತ್ತು ಸ್ಪೆಷಲ್ ಏನಂತಂತಂದ್ರೆ, ಈ ವರ್ಷದಿಂದ ನಮ್ಮ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ MBAನು ಚಾಲೂ ಮಾಡ್ತಾ ಇದ್ದೀವಿ. ಸೊ ಇದು ಈ ವರ್ಷ ಬಹಳ ಪ್ರೊಸೆಸ್ ಲೇಟ್ ಆಯಿತು. ಈಗ ನಿಮಗೆಲ್ಲ ಎಲ್ಲರಿಗೂ ಗೊತ್ತು, ಕೋವಿಡ್ದಿಂದ ಭಾಳಷ್ಟು ಎಲ್ಲ ಅಸ್ವಸ್ಥ ಆದಂಗೆ ಆಗಿಬಿಟ್ಟದ. ಫಸ್ಟ್ ವೇವ್ ಆಯಿತು, ಸೆಕೆಂಡ್ ವೇವ್ ಆಯಿತು. ಫಸ್ಟ್ ವೇವ್ದಿಂದ ನಾವು ಏನು ತಿಳ್ಕೊಳ್ಳಿಲ್ಲ ಚೆನ್ನಾಗಿ, ಅದಕ್ಕೆ ಸೆಕೆಂಡ್ ವೇವ್ ಜೋರಾಗಿ ಆಗಿ ಭಾಳಷ್ಟು ನಿಮ್ಗೆ ಗುರ್ತದೆ, ನಮ್ಮ ಹಳೆ ಪ್ರಿನ್ಸಿಪಲ್ ಆದವರು ತಿಳ್ಕೊಂಡ್ರು ಅದರಲ್ಲಿ. ಸೊ ಅದೊಂದು ಧಕ್ಕೆ ಆದಂಗೆ ಆಯಿತು ನಮ್ಮ ಕಾಲೇಜ್ಗೆ. ಈಗ 3ನೇ ವೇವ್ ಆಗಬಾರ್ದಂತ ನಾವೆಲ್ಲರೂ, ನೀವು ಪ್ರೆಸ್ದವ್ರು ಇದ್ದೀರಿ, ನೀವು ಭಾಳಷ್ಟು ಇದನ್ನು ಮಾಡಿ ಒಂದು ಜನರಿಗೆ ಬೇಡದಲ್ಲಿ ಸುಮ್ಮನೂ ಅಡ್ಡಾಡಬಾರ್ದು, ಕೆಲಸ ಮಾಡಬೇಕು. ಯಾಕಂತಂದ್ರೆ ಲೈಫ್ ಶುಡ್ ಮೂವ್ ಆನ್ ಆ್ಯಂಡ್ ದ ನೇಷನ್ ಶುಡ್ ಮೂವ್ ಆನ್, ಬಟ್ ಪ್ರಿಕಾಷನ್ ತೊಗೊಂಡು ಮಾಡಬೇಕಂತ ನಿಮ್ಮ ಕಡೆಯಿಂದ ವಿನಂತಿ ಇದೆ. ನೀವೊಂದು ಚೆನ್ನಾಗೆ ನಿಮ್ಮ ನ್ಯೂಸ್ ಪೇಪರ್ ಆಗಲಿ ಎಲ್ಲ ಜನಕ್ಕೆ ನೀವು ಚಲೋತಾಗಿ ಹೇಳಬೇಕು.
ಸೊ ಇದು ನಮ್ಮ 2008 ಸ್ಟಾರ್ಟ್ ಆಗಿ ನಾಲ್ಕು ಬ್ರಾಂಚ್ ಇದ್ದಾವೆ ನಮ್ಮಲ್ಲಿ, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಎಲ್ಲರ ಇದರಿಂದ ಎಲ್ಲ ಚಲೋ ನಡೆದಿದೆ. ಪ್ಲೇಸ್ಮೆಂಟ್ ಆಗಲಿ, ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಆಗಲಿ, ವಿ ಆರ್ ಅಬ್ಸುಲ್ಯೂಟ್ಲಿ ಡೂಯಿಂಗ್ ವೆರಿ ವೆಲ್. ಸೊ ಯಾವುದಾದ್ರೂ ಸಿಟಿ, ಬೆಳಗಾವಿ ಸಿಟಿ ಆಗಲಿ, ಹುಬ್ಳಿ ಆಗಲಿ, ಬೆಂಗಳೂರಿನಲ್ಲಿ ಚಲೋ ಚಲೋ ಕಾಲೇಜಿಗೂ ನಾವು ಟಕ್ಕರ್ ಕೊಡ್ತಾ ಇದ್ದೀವಿ. ಇದು ಇನ್ನೂ ಜೋರಾಗಬೇಕು. ನಮ್ಮ ಈ ಚಿಕ್ಕೋಡಿ ಊರು ಒಂದು ಲೆವೆಲ್ನಲ್ಲಿ ಎಲ್ಲರೂ ಜನ ನಮ್ಮ ಚಿಕ್ಕೋಡಿಯನ್ನು ಗುರುತ ಹಿಡಿಬೇಕಂತ ನಾವು ಅದೊಂದು ಪ್ರಯತ್ನ ಮಾಡ್ತಿದ್ದೀವಿ. ನೀವು ನೋಡಿದ್ರ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅಂತ. ವಿ ಆರ್ ಆಟ್ ಪಾರ್ ವಿತ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ಬಿಗರ್ ಸಿಟೀಸ್ ಆಲ್ಸೋ. ನಮ್ದು ಅಡ್ವಾಂಟೇಜ್ ಏನಂತಂತಂದರೆ, ಇಲ್ಲಿ ಹುಡುಗರು ಇವನ್ ದೋ ಲೋ ರ್ಯಾಂಕಿಂಗ್ದವರು ಬರ್ತಾರೆ, ಆಟ್ ದ ಎಂಡ್ ಆಫ್ 4 ಇಯರ್ಸ್ ವಿ ಟ್ರೈನ್ ದೆಮ್ ಇನ್ ಸಚ್ ಎ ವೇ ದಟ್ ದೇ ಬಿಕಮ್ ಆಟ್ ಪಾರ್ ವಿತ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಹೂ ಹ್ಯಾಡ್ ಗಾಟ್ ವೆರಿ ಗುಡ್ ರ್ಯಾಂಕ್ ಆ್ಯಂಡ್ ಹ್ಯಾಡ್ ಟು ಮೂವ್ ಟು ಬೆಲ್ಗಾಮ್ ಆರ್ ಹುಬ್ಳಿ ಆರ್ ಮ್ಯಾಂಗ್ಳೂರ್. ಅದರಲ್ಲಿ ನಿಮ್ಗೆ ಆಲ್ರೆಡಿ ಗುರುತಿದೆ, ನಮ್ಮಲ್ಲಿ ಒಬ್ಬ ಹುಡುಗ 6th ರ್ಯಾಂಕ್ ಟು ದ ಎಂಟೈರ್ ಕರ್ನಾಟಕ ಸ್ಟೇಟಿಗೆ ಬಂದಿದ್ದ. ಎಲ್ಲ ದೊಡ್ಡ ದೊಡ್ಡ ಕಾಲೇಜಸ್ ಅವಾಗಿನ ವಿ ಟಿ ಯುನಲ್ಲಿ ಇದ್ದು ಪೆಸೆಟ್ಟು ಅವು ಇವು ಎಲ್ಲ ಇದ್ದಾಗಿನೂ 6th ರ್ಯಾಂಕ್ ರವಿ ಸಂಧಿ ಅಂತ ನಿಮ್ಗೆ ಆಲ್ರೆಡಿ ಪ್ರೆಸ್ ಕಾನ್ಫರೆನ್ಸ್ದಾಗ ಬಂದು ಹೇಳಿದ್ದೇವೆ ನಾವು. ಒಂದು ಹಾದ ವರ್ಷ ಐಶ್ವರ್ಯ ಬರ್ಗಳೆ ಅಂತ ಅವರು 6th ರ್ಯಾಂಕ್ ಬಂದರು ಕರ್ನಾಟಕ ಸ್ಟೇಟಿಗೆ. ಸೊ ಪಿರಿಯಾಡಿಕಲಿ ನಮ್ಮ ರ್ಯಾಂಕ್ಸನ್ನು ಕೊಡ್ತಾ ಇದ್ದೀವಿ. ದಿಸ್ ಪ್ರೂವ್ಸ್ ದ್ಯಾಟ್ ವಿ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ನಮ್ಮ ಸ್ಟಾಫ್ ಆಗಲಿ, ನಮ್ಮ ಸ್ಟೂಡೆಂಟ್ಸ್ ಆಗಲಿ, ದೇ ಆರ್ ರೆಸ್ಪಾಂಡಿಂಗ್ ಟು ಅವರ್ ನಮ್ಮ ವಿಚಾರ ಆಗಲಿ, ನಮ್ಮ ಟೆಕ್ನಿಕ್ಸ್ ಆಗಲಿ, ಇದೆಲ್ಲ ಚಲೋ ನಡೆದಿದೆ. ಸೊ ಹೀಗೆ ಇದೊಂದು ನಮ್ಮದು MBA ಡಿಪಾರ್ಟ್ಮೆಂಟ್, ಅದು ಕಾಲೇಜ್ನಲ್ಲಿನೇ ಒಂದು ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ, ವಿತ್ 60 ಇಂಟೆಕ್ ಕೊಟ್ಟಿದ್ದಾರೆ. ಸೊ ಆ 60 ಇಂಟೆಕ್ನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ದಾಗ ಒಂದು 30 ಬರ್ತಾರೆ, ಒಂದು ಮ್ಯಾನೇಜ್ಮೆಂಟ್ ಸೀಟ್ ಒಂದು 30 ಇರ್ತವೆ. ಸೊ ಹೀಗಾಗಿ ಇವಂದು ಈ ಸಲ ಲೇಟ್ ಆಗಿದೆ, ವಿ ವಿಲ್ ಟ್ರೈ, ನೀವು ಅದಕ್ಕೆ ಒಂದಿಟ್ಟು ಚಲೋ ಇದನ್ನು ಕೊಡ್ರಿ, ಸೊ ದ್ಯಾಟ್ ಮೋಸ್ಟ್ ಆಫ್ ದ ಸೀಟ್ಸ್ ಆರ್ ಫಿಲ್ಡ್. ಈಗ ನೀವು ಕೇಳ್ಬೋದು, ನಿಮ್ಮ ಕಾಲೇಜ್ನಾಗ MBA ಯಾಕೆ ಮಾಡಬಾರ್ದು, ಬೇರೆ ಕಡೆ ಯಾಕೆ ಮಾಡಬೇಕಂತಂದ್ರೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ನಾವು ಹೆಂಗೆ ಸ್ಟ್ಯಾಂಡರ್ಡ್ ಇಂಜಿನಿಯರಿಂಗ್ ಕಾಲೇಜ್ದಾಗ ಹೆಂಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀವಿ. ಸೊ ಅಟ್ ಲೀಸ್ಟ್ ಅಟ್ ಪಾರ್ ಅಷ್ಟರ್ ಲೆವೆಲ್ದು MBA ಇರ್ತದೆ, ಇಲ್ಲದ ಅದಕ್ಕಿಂತದ್ದು ಚಲೋ ಮಾಡ್ತೀವಿ. ಸೊ ಅದರಲ್ಲಿ ಪ್ಲೇಸ್ಮೆಂಟ್ಸ್ ಆಗಲಿ, ಪ್ಲೇಸ್ಮೆಂಟ್ಸ್ ಅಂತಕ್ಕೆ ನಾವು ಭಾರಿ ಬೆಸ್ಟ್ ನಡೆದಿದೆ ಇಂಜಿನಿಯರಿಂಗ್ ಕಾಲೇಜ್ಗೆ. ಸೇಮ್ ನಾವು ಪ್ಲೇಸ್ಮೆಂಟ್ ಇನ್ನೊಂದು ಪ್ಲೇಸ್ಮೆಂಟ್ ನಾವು ಇಂಜಿನಿಯರಿಂಗ್ದವರು MBAದವ್ರಿಗೂ ಹೆಲ್ಪ್ ಮಾಡಿದ್ರು, ಅವ್ರಿಗೆ ಒಂದು ಎಕ್ಸ್ಟ್ರಾ ಪ್ಲೇಸ್ಮೆಂಟ್ ಆಫೀಸರ್ ತರ್ತಾ ಇದ್ವಿ. ಸೊ ಕಂಬೈನ್ ಹಂಗೇನು ಮಾಡಲ್ಲ, ಕೆಲವು ಫೆಸಿಲಿಟೀಸ್ ಏನಿರ್ತಾವೆ MBA ಸಂಬಂಧ ನಾವು ಸಪ್ರೇಟ್ ಫೆಸಿಲಿಟಿ ಕೊಡಲೇಬೇಕಾಗ್ತದೆ. ಸಪ್ರೇಟ್ ಲೈಬ್ರರಿ ಇರ್ತದೆ, ಸಪ್ರೇಟ್ ಪ್ಲೇಸ್ಮೆಂಟ್ ಸೆಲ್ ಇರ್ತದೆ. ಅವರು ಕೆಲವು MBA ಆ್ಯಕ್ಟಿವಿಟೀಸ್ ಬೇರೆ ಟೈಪ್ ಇರ್ತವೆ. ಟೆಕ್ನಿಕಲ್ದಾಗ ಟೆಕ್ನಿಕಲ್ ಭಾಳ ಇಂಪಾರ್ಟೆಂಟ್ ಇರ್ತದೆ, ಆ್ಯಕ್ಟಿವಿಟೀಸ್ ಕಮ್ಮಿ ಇದ್ರೂ ನಾವು ಆ್ಯಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಭಾಳ ಕೊಡ್ತಾ ಇದ್ದೀವಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ದಾಗ. MBAದಾಗ ಅದಕ್ಕಿಂತ ಹೆಚ್ಚು ಇರ್ತದೆ. ಈ ಸಲ ಈ ವರ್ಷ ನಾವು ಇಂಟರ್ನ್ಯಾಷನಲ್ ಟೂರ್ ಮಾಡಲ್ಲ MBA, ಯಾಕಂತಾರೆ ಕರೋನಾದಿಂದ ನಿಮ್ಗೆ ಆಲ್ರೆಡಿ ಗುರ್ತದೆ, ಒಂದು 2-3 ವರ್ಷ ಯಾವುದಾದ್ರು MBA ಕಾಲೇಜ್ದಾಗ ಇಂಟರ್ನ್ಯಾಷನಲ್ ಟೂರ್ ಮಾಡಿಲ್ಲ. ಚಲೋ ಎಲ್ಲ ಆಯ್ತಂತಂತಂದ್ರೆ, ವಿತ್ ಗಾಡ್ಸ್ ಗ್ರೇಸ್ ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಕರೋನಾ ಎಲ್ಲ ಮುಗೀತಂತಂತಂದ್ರೆ, ವಿ ಕ್ಯಾನ್ ಥಿಂಕ್ ಆಫ್ ಇಂಟರ್ನ್ಯಾಷನಲ್ ಟೂರ್ ನೆಕ್ಸ್ಟ್ ಇಯರ್. ಸೊ ಇವೆಲ್ಲ ಫೆಸಿಲಿಟೀಸ್ ಇದ್ದಾವೆ, ಇಂಟರ್ನ್ಯಾಷನಲ್ ಟೂರ್ ಆಗಲಿ, ಆ್ಯಕ್ಟಿವಿಟೀಸ್ ಆಗಲಿ, ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಅಂಕಿ ಇದ್ದೇ ಇರ್ತದೆ. ಸೊ ಇವೆಲ್ಲ ಫೆಸಿಲಿಟೀಸ್ ನಾವು MBAಗೂ ಕೊಡ್ತಾ ಇದ್ದೇವೆ. ಸೊ ಇದು MBA ಕಾಲೇಜ್ ಯಾಕೆ ಚಾಲೂ ಮಾಡ್ತಾ ಇದ್ದೇನೆ ಅಂದ್ರೂ, ಈಗ ನೀವು ಕ್ವೆಶನ್ ಕೇಳೋಕ್ಕಿಂತ ಮೊದಲು ನಾನೇ ಆನ್ಸರ್ ಮಾಡ್ತೇನೆ. ಭಾಳಷ್ಟು ಜನ ನಮಗೆ, ನೀವು ಇಂಜಿನಿಯರಿಂಗ್ ಚಲೋ ಕೊಡ್ತಾ ಇದ್ರೆ MBA ಯಾಕೆ ಕೊಡೋಂಗಿಲ್ಲ, ನಮ್ಗೆ ಈ ಭಾಗದಲ್ಲಿ ಒಟ್ಟೆ ಇಲ್ಲೇ ಇಲ್ಲ ಕಾಲೇಜ್. 20 ಕಿಲೋಮೀಟರ್ ರೇಡಿಯಸ್ನ ಒಂದು ಕಾಲೇಜ್ ಇಲ್ಲ, 70 ಕಿಲೋಮೀಟರ್ 70 ಕಿಲೋಮೀಟರ್ ರೇಡಿಯಸ್ನ ಒಂದು ಚಲೋ ಕಾಲೇಜ್ ಇಲ್ಲ. ಓಕೆ, ಆಮೇಲೆ ಇದು VTUದಾಗ ಬರ್ತದೆ ರೀ, ಇದು MBA ಕಾಲೇಜ್ ಡಿಪಾರ್ಟ್ಮೆಂಟ್ ಏನು ಬರ್ತದಲ್ಲ, VTU ಇಸ್ ಆಲ್ವೇಸ್ ಸ್ಟ್ಯಾಂಡರ್ಡ್. ಬೇರೆ ಕಾಲೇಜಸ್ RCUದಾಗ ಬರ್ತಾವೆ, ನಾವು ಇದು ಚಲೋ ಅದು ಚಲೋ ಅಂತ ಅನ್ನಲ್ಲ, ನಮ್ದು ಚಲೋ ಅಂತ ಹೇಳ್ತೀವಿ. ಅದು ಯು ಆರ್ ಅ ಬೆಟರ್ ಜಸ್ಟ್ ಟು ಡಿಸೈಡ್ ವಿಚ್ ಯೂನಿವರ್ಸಿಟಿ ಇಸ್ ಗುಡ್. ಓಕೆ, ಸೊ ಬೇರೆದವ್ರು ನಾವು ಕೆಟ್ಟ ಅಂತ ಅನ್ನಲ್ಲ, ಬಟ್ ನಾವು ನಮ್ದು ಚಲೋ ಅಂತಿದ್ದೀವಿ. ಆಮೇಲೆ ಅದು ಜನಗೂ ಗುರ್ತಿದೆ. ಸೊ ಇವೆಲ್ಲ ಫೆಸಿಲಿಟೀಸ್ ನಾವು ಕೊಟ್ಟದನ್ನು MBA ಒಂದು ಚಲೋ ತಂಗ ಮಾಡ್ತೀವಿ. ಅಪಾರ್ಟ್ ಫ್ರಮ್ MBA ಇಸ್ ಜಸ್ಟ್ ಒಂದು ಪಾರ್ಟ್ ಈ ಪ್ರೆಸ್ ಕಾನ್ಫರೆನ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್, ಈ ವರ್ಷ ಅಟಲ್ ರ್ಯಾಂಕಿಂಗ್ ಅಂತ ಬಂದಿದ್ದೆ ರೀ, ಅದು ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್ ಅಂತ. ಇದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆನ್ಲೈನ್ ನಾವು ನಮ್ಮ ಇದನ್ನು ಹಾಕ್ತೀವಿ, ಅವ್ರು ಚೆಕ್ ಮಾಡ್ತಾರೆ. ಇದರೊಳಗೆ ಇಡೀ ಇಂಡಿಯಾದಾಗ ನಾವು 59ನೇ ರ್ಯಾಂಕ್ ಬಂದಿದ್ದೀವಿ.
ಈ ಸಂದರ್ಭದಲ್ಲಿ ಡಾಕ್ಟರ್ ಅಮರ್ ಚೌಗ್ಲೆ, ಡಾಕ್ಟರ್ ಅಮರ್ ಪಶುಪತಿ ಮಠ್, ಅಶ್ವಿನಿ ಗವಳಿ ಚೌಗ್ಲೆ, ಡಾಕ್ಟರ್ ಆರ್ ಕೆ ಪಾಟೀಲ್, ಪ್ರದೀಪ್ ಹೊದ್ಲೂರ್, ಬಸವರಾಜ್ ಚೌಕಿ ಮಠ್, ಮಹೇಶ್ ಲಟ್ಟೆ, ಸುನೀಲ್ ಹೆಬ್ಬಾಳೆ, ಸುನೀಲ್ ಶಿಂದೆ, ರಾಜು ಹೆಬ್ಬಾಳೆ, ಸಚಿನ್ ಮೆಕ್ಕಳಿಕಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.